ಈ 18 ಅನ್ನೋದಕ್ಕೇನಾದರೂ 18 ವಿದ್ಯೆಗಳು ನಮ್ಮಲ್ಲಿರೋದು, ಅಷ್ಟಾದಶ ವಿದ್ಯೆಗಳು, ಮಹಾಭಾರತದಲ್ಲಿ 18 ಪರ್ವಗಳು, ಆಮೇಲೆ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು. ಪುರುಷ ಪ್ರಯತ್ನಕ್ಕೆ ಏನು ಬೆಲೆ ಇಲ್ಲ, ಅದೃಷ್ಟವೇ ದೊಡ್ಡದು ಅಂತ ಅನ್ಸುತ್ತೆ ನನಗೆ. ದೈವಮೇವ ಪರಂ ಮನ್ಯೆ, ಯಾಕೆಂದ್ರೆ ಯತ್ ಸೈನ್ಯ ಮಮ ಪುತ್ರಸ್ಯ ಪಾಂಡು ಸೈನ್ಯನ ವಧ್ಯತೆ ಅಂತ, ನನ್ನ ಸೈನ್ಯವನ್ನ ಪಾಂಡವರ ಸೈನ್ಯ ಕೊಲ್ತಾ ಇದೆ ಅಂತ. ಈಗ ಬಿದ್ದರು ಮತ್ತೆ ಬೀಳ್ತಾರೆ, ಒಂದು ಸತ್ತೋದ್ರು, ಇದೇ ನಂಬೋರ ಬಗ್ಗೆ ನಿನ್ನ ಭಾಷೆಯಲ್ಲಿ ಬರೋದು. ಪಾಂಡವರಿಗೆ ಮಾತ್ರ ಗೆದ್ದರು, ಉತ್ಸಾಹಿಗಳಾಗಿದ್ದರು, ಸಂತೋಷ ಭರಿತರಾಗಿದ್ದರು ಅನ್ನೋ ಮಾತೇ ಬರ್ತಾ ಇದೆ ಅಂತ. ವಿಧಿತ್ಸು ಕಲಹಸ್ಯ ಅಂತಮ್ಮಂತ, ಇವತ್ತು ಯುದ್ಧ ಕೊನೆಗಾಣಿಸಿಬಿಡ್ತೀನಿ ಅಂತ ಹೊರಡ್ತಾನೆ. ದುರ್ಯೋಧನನ್ನು ಕೊಂದರೆ ಯುದ್ಧ ಮುಗ್ದೋಯ್ತಲ್ಲ, ಹಾಗೆ ಆ ಕಡೆ ಹೋಗ್ತಾನೆ. ಯಾವಾಗ ಭೀಮ ಹೀಗೆ ಹೊರಟನೋ, ಈ ಆನೆಗಳನ್ನು ಒಂದು ವ್ಯಾಪಕವಾದ ಆನೆಗಳ ಸಂಹಾರ ನಡೆಯುತ್ತೆ. ಈಗ ಆನೆಗಳು ಮುನ್ನುಗ್ಗಿದರೆ ಎದುರಿಗೆ ಮನುಷ್ಯ ತಡೆಯಲಾರನಲ್ಲ, ಆದರೆ ಇವರಿಷ್ಟು ಜನ ಒಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಆನೆಗಳ ಸಂಹಾರ ಮಾಡ್ತಾರೆ. ಯಾವುದ್ರದ್ದು ತಲೆ ಕತ್ತರಿಸ್ತಾರೆ, ಇನ್ಯಾವುದ್ರದ್ದು ಸೊಂಡಿಲ ಕತ್ತರಿಸ್ತಾರೆ, ಕಾಲು ಕತ್ತರಿಸ್ತಾರೆ, ಹೀಗೆ. ಮಹಾಭಾರತದ ರಹಸ್ಯಗಳು, ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ, ಶುದ್ಧತೆಗೆ ಆದ್ಯತೆ. ಮತ್ತು ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ನಿಖರ ಪರಿಹಾರ. ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು ಪ್ರಧಾನ ತಾಂತ್ರಿಕ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿ ಅವರಿಂದ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮ್ಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ಸರ್, ನಮಗೆ ಮಹಾಭಾರತವನ್ನು ಹೇಳ್ಕೊಡ್ತಾರೆ. ಈಗ ನಾವು ಯುದ್ಧದ ಮಧ್ಯದಲ್ಲಿದ್ದೀವಿ. ಈಗ 4ನೇ ದಿನದ ಯುದ್ಧ ಮುಗಿದು 5ನೇ ದಿನದ ಯುದ್ಧಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರೋ ಹಾಗೆ ಮಹಾಭಾರತ ಯುದ್ಧ 18 ದಿನಗಳ ಕಾಲ ನಡೀತು, ಕರೆಕ್ಟ್ ಸರ್? ಹೌದು. ಈ 18 ಅನ್ನೋದಕ್ಕೇನಾದರೂ ಹಾಂ, ಬೇಕಷ್ಟಿದೆ ಅರ್ಥಗಳಿದೆ. 18 ವಿದ್ಯೆಗಳು ನಮ್ಮಲ್ಲಿರೋದು, ಅಷ್ಟಾದಶ ವಿದ್ಯೆಗಳು. ಮಹಾಭಾರತದಲ್ಲಿ 18 ಪರ್ವಗಳು, ಆಮೇಲೆ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು, 18 ದಿನದ ಯುದ್ಧ. ಹೀಗಾಗಿ 18 ಅನ್ನೋ ಸಂಖ್ಯೆಗೆ ಬಹಳ ಮಹತ್ವ ಕಾಣಿಸುತ್ತೆ. ಕರೆಕ್ಟ್. ಬಹುಶಃ ಈ ನವ ಅನ್ನೋದಕ್ಕೂ ಒಂದು ಮಹತ್ವ ಇದೆ. ನವದ ಡಬಲ್ ಇದು, ಸೊ ಇದಕ್ಕೂ ಕೂಡ ಮಹತ್ವ ಇದೆ. ಸಂಖ್ಯಾಶಾಸ್ತ್ರ ಹೇಳುವಾಗ 8 1 9 ಆಗತ್ತೆ ಅಂತ ಹೇಳ್ತಾರೆ. 9 ಅನ್ನುವಾಗ ಅಂಕೆ ಮುಗಿದು ಮುಂದಿನ ಸಂಖ್ಯೆ ಶುರುವಾಗತ್ತೆ ಅಂತ, 1 to 9. 9 ನಂತರದ್ದು 10 11 ಎಲ್ಲ ಎರಡೆರಡು ಸೇರಿಕೊಂಡು ಬರೋ ಇವುಗಳೆಲ್ಲ ಸಂಖ್ಯೆಗಳು. ಕರೆಕ್ಟ್ ಕರೆಕ್ಟ್. ನವ ಅಂತಂದ್ರೆ ಇನ್ನೊಂದು ಅರ್ಥ ಕೂಡ ಹೊಸತು ಅಂತ. ನವ ಅಂದ್ರೆ 9, ನವ ಅಂದ್ರೆ ಹೊಸತು ಕೂಡ. ಸೊ ಇದು 18 ದಿನದ ಯುದ್ಧದ 5ನೇ ದಿನಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಸೊ 5ನೇ ದಿನ ಏನಾಗುತ್ತೆ ಸರ್? 5ನೇ ದಿನದ ಈ ಯುದ್ಧವನ್ನು ನಾವು ನೆನ್ಪಿಟ್ಕೊಳ್ಬೇಕೇನೆಂದರೆ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಅದರ ಮೂಲಕ ನಾವು ನೋಡ್ತಾ ಇದ್ದೀವಿ. ಅಂದರೆ ಯುದ್ಧವನ್ನು ನಾವು ನೋಡ್ತಾ ಇರೋದು ಸಂಜಯನ ಕಣ್ಣಲ್ಲಿ, ಇಡೀ ಯುದ್ಧವನ್ನು. ಹಾಗಾಗಿ 18 ದಿನದ ಯುದ್ಧವನ್ನು ವ್ಯಾಸರು ಬಹಳ ವಿಸ್ತಾರವಾಗಿ ವಿವರಿಸಿದ್ದಾರೆ ಕೃತಿಯಲ್ಲಿ ಅಂತ ಅನ್ನಿಸಿದರು. ಇದರಲ್ಲಿ ಯುದ್ಧದ ಎಲ್ಲ ನಡೆಗಳು ಬಂದಿದೆ ಅಂತ ಹೇಳೋದಕ್ಕಾಗೋದಿಲ್ಲ. ಇದು ಹೇಗಿದೆ ಅಂದರೆ, ಸಂಜಯ ಎಷ್ಟು ನೋಡಿದಾನೋ ಅಷ್ಟು ಬಂದಿದೆ. ಸಂಜಯ ನಿಂತು ನೋಡಿ ಹೇಳ್ತಾ ಇರೋದಿದು. ಸಂಜಯನಿಗೊಂದು ದಿವ್ಯ ದೃಷ್ಟಿ ಇತ್ತು, ಕೊಟ್ಟಿದ್ರು ವ್ಯಾಸರು. ಹಾಗಂತ ಅವನು ದಿವ್ಯ ದೃಷ್ಟಿ ಬಳಸಿದ್ದಲ್ಲ, ಅವನು ಯುದ್ಧ ಭೂಮಿಯಲ್ಲಿದ್ದ, ಅವನು ಯುದ್ಧ ಭೂಮಿಯಲ್ಲಿದ್ದು ನೋಡ್ತಾ ಇದ್ದ. ಆದರೆ ಅಲ್ಲೂ ದಿವ್ಯ ದೃಷ್ಟಿಯನ್ನು ಅವನು ಬಳಸೋದಕ್ಕೆ ಬರ್ತಾ ಇತ್ತು. ಅವ್ರ ಮನಸ್ಸಲ್ಲಿ ಏನು ಯೋಚನೆ ಬಂದಿದೆ, ಅಷ್ಟು ದೂರದಲ್ಲಿ ಏನಾಯಿತು ಅನ್ನೋದೆಲ್ಲ ಗೊತ್ತಾಗ್ತಾ ಇತ್ತು. ಆದರೆ ಅವನ ಕಣ್ಣಿಗೆ ಕಂಡಿದ್ದಷ್ಟನ್ನು ಅವನು ಹೇಳ್ತಾ ಹೋಗಿರೋದಲ್ಲಿ. ಯಾಕೆಂದ್ರೆ ಅವನು ಹೇಳುವಾಗ ತುಂಬ ಸಲ ಹೇಳ್ತಾನೆ, ನಮಗೇನು ಕಾಣದಿದ್ದಾಗಾಯ್ತು ಹಾಗೆ ಹೇಳ್ತಾನೆ. ಈಗ ಅರ್ಜುನ ಸಾವಿರಾರು ಬಾಣಗಳನ್ನು ಬಿಟ್ಟುಬಿಟ್ಟ ನಮ್ಮ ಕಡೆಗೆ, ಅವ ನಮಗೇನೂ ಕಾಣಿಸ್ತಾ ಇರಲಿಲ್ಲ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮೇಲೆ ಕೆಳಗೆ ಒಂದೂ ಕಾಣಿಸ್ತಾ ಇರಲಿಲ್ಲ ಅಂತೆಲ್ಲ ಸಂಜಯ ಮಾತಾಡ್ತಾನೆ. ಅದರ ಅರ್ಥ ಏನಂದ್ರೆ ಅವನು ಎಲ್ಲ ಸಲ ದಿವ್ಯ ದೃಷ್ಟಿಯನ್ನು ಬಳಸ್ಕೊಂಡು ನೋಡಿದಾನೆ ಅಂತ ಅನ್ಸಲ್ಲ, ಹೊರಗಣ್ಣಿಂದ ನೋಡಿರ್ಬೇಕು ಅವನು ಅಂತ ಅನ್ಸುತ್ತೆ. ಹಾಗಾಗಿ ಸಂಜಯ ಕಂಡ ಯುದ್ಧ ಇದು, 18 ದಿನದ ಯುದ್ಧ ನಮಗೆ ಸಿಗ್ತಾ ಇರೋದು. ಬಟ್ ಸಂಜಯ ಅಲ್ಲಿ ಫಿಸಿಕಲ್ ಅಲ್ಲಿ ಹೋಗಿ ವಾಪಸ್ ಬಂದು ಹೇಳ್ತಾನೆ. ಹಾ, ಇದು 10 ದಿವಸ ಆದ್ಮೇಲೆ ವಾಪಸ್ ಬಂದು ಹೇಳ್ತಾನೆ ಇದನ್ನ. ಮೊದಲ 10 ದಿವಸ ಅವನು ಅಲ್ಲೇ ಇರ್ತಾನೆ. 10ನೇ ದಿವಸ ಭೀಷ್ಮ ಸತ್ತ ಮೇಲೆ ಬರ್ತಾನೆ ಅವನು. ಅಂದರೆ ಭೀಷ್ಮ ಸತ್ತ ಅಂದರೆ ಭೀಷ್ಮ ಶರಶಯ್ಯಗೆ ಹೋದ ಮೇಲೆ
ಆಗ ಬಂದು ಧೃತರಾಷ್ಟ್ರನಿಗೆ ಭೀಷ್ಮ ಹೋಗ್ಬಿಟ್ಟ ಅಂತ ಹೇಳಿದಾಗ, ಆದರೆ ಶರಶಯ್ಯಲ್ಲಿ ಮಲಗಿದಾನೆ ಅಂತ ಹೇಳಿದಾಗ ಹೆಂಗಾಯ್ತಿದ್ದು ಸಾಧ್ಯವೇ ಇಲ್ವಲ್ಲ ಅಂತ ಹೇಳಿದಾಗ ಒಂದೇ ದಿವಸದಿಂದ ವಿವರವಾಗಿದ್ದ ಇದ್ದ ಕತೆ ಹೇಳೋದಕ್ಕೆ ಆರಂಭ ಮಾಡೋದು. ಓ ಹೌದಾ, ಓಕೆ ಓಕೆ. ನಾನು ಪರ್ವದಲ್ಲಿ ನಂಗೆ ನೆನಪಿಲ್ಲ ಸರಿಯಾಗಿ. ಪ್ರತಿದಿನ ಆತ ಬೆಳಗ್ಗೆ ಹೋಗಿ ಸಂಜೆ ತನಕ ಅಲ್ಲಿದ್ದು ಸಂಜೆ ಕುದುರೆ ತಗೊಂಡು ಇದಕ್ಕೆ ಬಂದು ಹಸ್ತಿನಾವತಿಗೆ ಬಂದು ಹೇಳ್ತಿದ್ದ ಅನ್ನೋದೊಂದು ನಾವು ಓದಿದ ನೆನಪಿದೆ. ಸೊ ಹಾಗೆ, ಸೊ ಹಾಗಾಗಿ ಸಂಜಯ, ಈ ಸಂಜಯ ಮತ್ತು ಧೃತರಾಷ್ಟ್ರ ಸಂವಾದ ನಡೀತಾ ಇರೋದು ಇಲ್ಲಿಗ. ಐದನೇ ದಿನದ ಯುದ್ಧಾರಂಭಕ್ಕಿಂತ ಮೊದಲು ಧೃತರಾಷ್ಟ್ರ ಮತ್ತು ಸಂಜಯರದ್ದೊಂದು ಸಂವಾದ ಬರುತ್ತೆ ಇಲ್ಲಿಗ. ಧೃತರಾಷ್ಟ್ರ ಕೇಳ್ತಾನೆ, ದೈವಮೇವ ಪರಂ ಮನ್ಯೆ ಪೌರುಷಾದಪಿ ಸಂಜಯ, ಪುರುಷ ಪ್ರಯತ್ನಕ್ಕೆ ಏನೂ ಬೆಲೆ ಇಲ್ಲ, ಅದೃಷ್ಟವೇ ದೊಡ್ಡದು ಅಂತ ಅನ್ಸುತ್ತೆ ನನಗೆ. ದೈವಮೇವ ಪರಂ ಮನ್ಯೆ ಅಂತ, ಅದೃಷ್ಟವೇ ದೊಡ್ಡದು ಅಂತ ಅನ್ಸುತ್ತೆ. ಯಾಕೆಂದರೆ ಯತ್ ಸೈನ್ಯ ಮಮ ಪುತ್ರಸ್ಯ ಪಾಂಡು ಸೈನ್ಯನ ವಧ್ಯತೆ ಅಂತ, ನನ್ನ ಸೈನ್ಯವನ್ನು ಪಾಂಡವರ ಸೈನ್ಯ ಕೊಲ್ತಾ ಇದೆ ಅಂತ, ಅಂದರೆ ನಾವು ಸೋಲ್ತಾ ಇದ್ದೀವಲ್ಲ ಅಂತ. ಯಾಕೆ ಮಾತು ಹೇಳ್ತಾ ಇದ್ದಾನೆ ಅವನು ಅಂದರೆ, ಇವರದ್ದು 11 ಅಕ್ಷೌಹಿಣಿ, ಅವರದ್ದು 7 ಅಕ್ಷೌಹಿಣಿ. ನೀವು 18 ಅಂತ ಒಂದು ಬಂತಲ್ಲ, 18 ಅಕ್ಷೌಹಿಣಿ ಸೈನ್ಯ ಎರಡೂ ಸೇರಿಸ್ದಾಗಿದ್ದು, 11 ಅವರದ್ದು 7 ಇವರದ್ದು, 18 ಅಕ್ಷೌಹಿಣಿ ಅದು 18 ಆಗುತ್ತೆ. ಅವ್ರದ್ದು 11 ಇದೆ, ಇವರದ್ದು 7 ಇದೆ. ಆಮೇಲೆ ಲೆಕ್ಕ ಹಾಕಬೇಕು ಅಂತ ಹಾಕಿದರೆ ದೊಡ್ಡ ವೀರರು ಆ ಕಡೆ ಇದ್ದಾರೆ ಅಂತ ಭೀಷ್ಮನಿಂದ ಆರಂಭ ಆಗಿಬಿಡತ್ತಲ್ಲ. ಭೀಷ್ಮ, ದ್ರೋಣ, ಶಲ್ಯ, ಕೃಪಾ, ಕರ್ಣ ಅಂತ ಹೀಗೆ ಹೋಗ್ತಾ ಹೋದರೆ ತುಂಬ ವೀರರ ಸಂಖ್ಯೆ ಅಲ್ಲಿದೆ ಅಂತ ಅವನ ಲೆಕ್ಕ, ಧೃತರಾಷ್ಟ್ರನ ಲೆಕ್ಕ. ಕೃತವರ್ಮ ಬೇಕಷ್ಟು ಜನ ಇದ್ದಾರೆ, ಅಶ್ವತ್ಥಾಮ. ಹಾಗಾಗಿ ಅವನು ಹೇಳ್ತಾ ಇರೋದೇನೆಂದರೆ, ಪುರುಷ ಪ್ರಯತ್ನವೇ ಗೆಲ್ಲೋದಾದರೆ ನಾವು ಗೆಲ್ಲಬೇಕು, ಇಲ್ಲಿ ಪುರುಷ ಪ್ರಯತ್ನ ಗೆಲ್ತಾ ಇಲ್ವಲ್ಲ, ಹಾಗಾಗಿ ಇಲ್ಲಿ ಅದೃಷ್ಟ ಕೆಲಸ ಮಾಡ್ತಾ ಇದೆ. ನಿತ್ಯಮ್ಮಿ ಮಾಮಕಾಂಸ್ತಾತ ಹತೇನ ಹತಾನೇವ ಹಿ ಶಂಸಸಿ, ಪ್ರತಿನಿತ್ಯ ನಮ್ಮ ಕಡೆಯವರು ಶತ್ರು ಅಂತಲೇ ಹೇಳ್ತಾ ಇದೆಯಾ. ಅವ್ಯಗ್ರಾಂಶ ಪ್ರಹೃಷ್ಟಾಂಶ ನಿತ್ಯಂ ಶಂಸಸಿ ಪಾಂಡವಾನ್, ಪಾಂಡವರನ್ನು ಹೊಗಳ್ತಾ ಇದ್ದಿ ಅಂದರೆ ಪಾಂಡವರು ಗೆದ್ದರು, ಪಾಂಡವರು ಗೆಲುವಿನ ಖುಷಿಯಾಯಿತು ಅವರಿಗೆ ಅಂತಲೇ ಹೇಳ್ತಾ ಇದ್ದಿ ನೀನು ಅಂತ. ನಮ್ಮವರನ್ನು ಬಹಳ ದುರ್ಬಲರು ಅಂತ ಹೇಳ್ತಾ ಇದ್ದಿ, ಬಿದ್ದೋದವರು ಹೀನಾನ್ ಪುರುಷಕಾರೇಣ ಮಾಮಕಾನದ್ಯ ಸಂಜಯ ಪತಿತಾನ್ ಪಾತ್ಯಮಾನಾಂಶ ಹತಾನೇವಚ ಶಂಸಸಿ, ನಮ್ಮವರನ್ನು ಬೀಳ್ತಾ ಇದ್ದಾರೆ, ಬೀಳಲಿದ್ದಾರೆ, ಸತ್ತು ಹೋಗಿದ್ದಾರೆ ಅಂತಲೇ ನಮ್ಮವ್ರ ಬಗ್ಗೆ ಹೇಳ್ತೀನಿ ನೀನು. ಈಗ ಬಿದ್ದರು ಮತ್ತು ಬೀಳ್ತಾರೆ, ಒಂದು ಸತ್ತೋದ್ರು, ಇದೇ ನಮ್ಮವ್ರ ಬಗ್ಗೆ ನಿನ್ನ ಭಾಷೆಯಲ್ಲಿ ಬರೋದು. ಪಾಂಡವರಿಗೆ ಮಾತ್ರ ಗೆದ್ದರು, ಉತ್ಸಾಹಿಗಳಾಗಿದ್ದರು, ಸಂತೋಷ ಭರಿತರಾಗಿದ್ದರು ಅನ್ನೋ ಮಾತೇ ಬರ್ತಾ ಇದೆ ಅಂತ. ನಮ್ಮವರು ಸಾಮರ್ಥ್ಯವನ್ನು ಸಂಪೂರ್ಣ ಬಳಸಿಯೇ ಯುದ್ಧ ಮಾಡ್ತಾ ಇದ್ದಾರೆ. ಯುದ್ಧಮಾನಾನ್ ಯಥಾಶಕ್ತಿ, ಎಷ್ಟು ಸಾಮರ್ಥ್ಯ ಇದೋ ಅಷ್ಟು ಶಕ್ತಿ ಸಾಮರ್ಥ್ಯ ಇಟ್ಕೊಂಡೇ ಯುದ್ಧ ಮಾಡ್ತಾ ಇದ್ದಾರೆ, ಆದರೂ ಪಾಂಡವರು ಗೆಲ್ತಾ ಇದ್ದಾರೆ, ಹೆಂಗೆ ಇದು? ಪಾಂಡವಾನ್ ವಿಜಯಂತೇವ ಜೀಯಂತೆ ಚೈವ ಮಾಮಕಾಹ, ಪಾಂಡವರೇ ನಮ್ಮನ್ನು ಸೋಲಿಸ್ತಾ ಇದ್ದಾರೆ, ಅವರೇ ಗೆಲ್ತಾ ಇದ್ದಾರೆ. ನಾವು ಶಕ್ತಿಶಾಲಿಗಳು, ಸಂಖ್ಯೆಯಲ್ಲಿ ನಾವು ಹೆಚ್ಚು, ಸಾಮರ್ಥ್ಯದಲ್ಲಿ ನಾವು ಹೆಚ್ಚು, ನಾವು ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಕಡಿಮೆ ಮಾಡ್ಕೊಂಡೇನು ಯುದ್ಧ ಮಾಡ್ತಾ ಇಲ್ಲ, ಸಂಪೂರ್ಣ ನಮ್ಮ ಶಕ್ತಿ ಸಾಮರ್ಥ್ಯ ವಿನಿಯೋಗಿಸಿ ಯುದ್ಧ ಮಾಡ್ತಾ ಇದ್ದೀವಿ, ಆದರೂ ಗೆಲ್ಲೋರು ಅವರಂತೆ. ಹಾಗಾಗಿ ಏನು ಅಂದರೆ, ದೈವಮೇವ ಪರಮ್ಮನ್ಯೆ ಪೌರುಷಾದಪಿ ಸಂಜಯ ಅಂತ, ಪೌರುಷಕ್ಕಿಂತ, ಪುರುಷ ಪ್ರಯತ್ನಕ್ಕಿಂತಲೂ ಅದೃಷ್ಟವೇ ದೊಡ್ಡದು, ಇಲ್ಲಿ ಕೆಲಸ ಮಾಡೋದು ಅದೃಷ್ಟವೇ ಅಂತ ಹೇಳಿ ಹೇಳ್ತಾನೆ. ಸೋಹಂ ತೀವ್ರಾಣಿ ದುಃಖಾನಿ ದುರ್ಯೋಧನ ಕೃತಾನಿ ಚ, ಪ್ರತಿಕ್ಷಣ ದುಃಖದ ಸಂಗತಿಗಳನ್ನೇ ಕೇಳ್ತಾ ಇದ್ದೀನಿ, ಇಷ್ಟಕ್ಕೂ ಕಾರಣ ದುರ್ಯೋಧನ ಅಂತ. ಈ ದುರ್ಯೋಧನನ ನನ್ನ ಮಗ ದುರ್ಯೋಧನನ ಕಾರಣದಿಂದಾಗಿ, ನನ್ನ ಮಗ ಅಂತ ಬೈದಿದ್ದಲ್ಲ, ನನ್ನ ಮಗ ದುರ್ಯೋಧನ ಕಾರಣದಿಂದಾಗಿ ಬರೀ ದುಃಖದ ಸಂಗತಿಗಳನ್ನೇ ನಿನ್ನ ಬಾಯಲ್ಲಿ ಕೇಳ್ತಾ ಇದ್ದೀನಿ ಅಂತ ಬೈದ್ರು. ಓಕೆ ಬಿಡಿ, ಅದು ಅವನ ಮನಸ್ಸಲ್ಲಿ ಇರ್ಬೋದು, ಅದು ಈ ನನ್ನ ಮಗ ದುರ್ಯೋಧನ ಅಂತೇಳಿ. ಹೌದು, ಹಾಗಾಗಿ ಕೇಳ್ತಾ ಇದ್ದೀನಿ. ನನಗೆ ನಮ್ಮವರು ಗೆಲ್ಲುವ ಒಂದೇ ಒಂದು ಉಪಾಯ ಕೂಡ ಕಾಣಿಸ್ತಾ ಇಲ್ಲ ಈಗ ಅಂತ. ತಮೋಪಾಯಂ ನ ಪಶ್ಯಾಮಿ ಜಿಯೇ ರನ್ಯೇನ ಪಾಂಡವಾಹ, ಹಾಗಾಗಿ ನಾವು ಗೆಲ್ಲುವ ಯಾವ ಸಾಧ್ಯತೆಯೂ ಇಲ್ಲ ಅಂತ ಅನಿಸುತ್ತೆ ಅಂತ ಅಂತ ಧೃತರಾಷ್ಟ್ರ ಒಂದು ಅಳಲು ತೋಡ್ಕೊಳ್ತಾನೆ, ಅಳಲು ತೋಡ್ಕೊಳ್ತಾನೆ. ಮತ್ತು ಮುಂಬರುವ ಆತನಿಗೆ ಮುಂಬರುವ ದಿನಗಳಲ್ಲಿ ಏನಾಗ್ಬೋದು ಅನ್ನೋ ಮುನ್ಸೂಚನೆ ಆಲ್ರೆಡಿ
ಕಾಣ್ತಾ ಇದೆ ಅಂತ ಅನಿಸುತ್ತೆ. ಇಲ್ಲ, ಅವನೊಂಥರ ಬಹಳ ವಿಚಿತ್ರವಾಗಿದ್ದಾನೆ ಧೃತರಾಷ್ಟ್ರ. ಅವನಿಗೆ ಅದೇನು ಅವನ ಆಶಾವಾದಿ ಅಂತ ಕರಿಬೇಕು, ಭ್ರಮೆಯ ಜಗತ್ತಿನಲ್ಲೇ ಬದುಕ್ತಾನೆ ಅಂತ ಕರಿಬೇಕೋ ಗೊತ್ತಿಲ್ಲ. ಅವನಿಗೆ ಪ್ರತಿ ಸಲ ಈ ಯುದ್ಧ ಅಂತಲ್ಲ, ಮೊದಲಿಂದಲೂ ಬಿದ್ದಿದ್ದ ಪೆಟ್ಟೆ. ಆದ್ರೆ ಅವನಿಗೊಂದು ಭರವಸೆ ಏನು ಅಂದ್ರೆ, ಇದೊಂದಾಗ್ಬಿಟ್ರೆ ನನ್ನ ಮಗನೇ ರಾಜ ಆಗ್ತಾನೆ. ಜೂಜುಕೋರ ಮನಸ್ಥಿತಿ ಅಂತ, ಜೂಜುಕೋರ ಮನಸ್ಥಿತಿನೇ ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಜೂಜುಕೋರ ಮನಸ್ಥಿತಿ, ಅದು ಸೋತಿರ್ಬೋದು, ಈಗ ಹಾಕಿದ್ರೆ ಅದನ್ನು ಸೇರಿಸ್ಕೊಂಡು ಬಂದ್ಬಿಡುತ್ತೆ ಅಂತ ಪಕ್ಕ ಜೂಜುಕೋರ ಮನಸ್ಥಿತಿ. ಯಾಕೆಂದ್ರೆ ಇದನ್ನ 5ನೇ ದಿವಸ ಆದ್ಮೇಲೆ ಮತ್ತೆ 6ನೇ ದಿವಸ ಬೆಳಗ್ಗೆನು ಮತ್ತೊಂದು ಇದೇ ಕತೆ, ಮತ್ತೆ ಇದನ್ನೇ ಹೇಳ್ತಾನೆ, ಹೆಂಗ್ ಸೋತರು ನಮ್ಮವ್ರು ಹೆಂಗ್ ಸೋಲ್ತಾರೆ ಅಂತಾನೆ ಮತ್ತೆ. ಅಂದ್ರೆ ಅದರ ಅರ್ಥ ಏನಂದ್ರೆ, ಅವನಿಗೆ ಇಷ್ಟೆಲ್ಲ ಹೇಳ್ಕೊಂಡ್ರು ಹೊರ ಮನಸ್ಸಲ್ಲಿ, ಒಳ ಮನಸ್ಸಲ್ಲಿ ಇವತ್ತು ನಮ್ಮವ್ರು ಗೆಲ್ಬೋದು ಅಂತ ಒಂದು ಆಸೆ. ಹಾಗಾಗಿ ಅದೇ ಜೂಜುಕೋರ ಮನಸ್ಥಿತಿ, ಅದನ್ನ ಆಶಾವಾದ ಅಂತ ಕರೆಯೋದು ಕಷ್ಟ ಆಗತ್ತೆ. ಅಷ್ಟು ಆಶಾವಾದ ಮನುಷ್ಯನಿಗೆ ಬೇಡ ಅಲ್ವಾ. ಅದಕ್ಕೆ ಸಂಜಯ ಹೇಳ್ತಾನೆ, ಈ ಸಂಜಯ ಬಹಳ ಮಜಾ ಇದ್ದಾನೆ, ಚುಚ್ಚುವಾಗಿ ಚುಚ್ಚುತ್ತಾನೆ, ಬೈಯುವಾಗಿ ಬೈತಾನೆ ಅವನು. ಇವನಿಗೆ ಅವನು ಹೀಗೆ ಅಳಲು ತೋಡ್ಕೊಂಡ್ರೆ ಇವನದ್ದೇನೂ ಇಲ್ಲ. ಕ್ಷಯಂ ಮನುಷ್ಯ ದೇಹಾನಾಂ ಗಜವಾಜಿ ರಥಕ್ಷಯಂ ಶೃಣುರಾಜನ್ ಸ್ಥಿರೋ ಭೂತ್ವ ತವೈವಾಪನಯೋ ಮಹಾನ್ ಅಂತ ಮುಗಿದಿಲ್ಲ, ಇನ್ನು ಕೇಳು ಅಂತ. ಯಾಕೆಂದರೆ ಇದು ಅವನಿಗೆ 10 ದಿವಸದಲ್ಲಿ ಏನಾಗಿದೆ ಅಂತ ಗೊತ್ತಿದೆಯಲ್ಲ ಸಂಜಯನಿಗೆ, ನೋಡಿ ಬಂದಿರೋದಲ್ವಾ. ಹಾಗಾಗಿ ಅವನು ಹೇಳ್ತಾನೆ, ಮನುಷ್ಯರ ದೇಹಗಳ ಕ್ಷೀಣತೆ ಅಂದರೆ ಮನುಷ್ಯರು ಸಾಯೋದು, ಗಜಗಳು ಸಾಯೋದು, ಆನೆಗಳು ಸಾಯೋದು, ಅಶ್ವಗಳು ಸಾಯೋದು, ರಥಗಳು ಧ್ವಂಸ ಆಗೋದು, ಅದನ್ನೆಲ್ಲ ಇನ್ನೂ ಹೇಳ್ತೀನಿ. ಶೃಣುರಾಜನ್ ಸ್ಥಿರೋ ಭೂತ್ವ, ಗಟ್ಟಿ ಮನಸ್ಸು ಮಾಡ್ಕೊಂಡು ಕೇಳು ಇದನ್ನ. ಯಾಕೆಂದರೆ ತವೈವ ಅಪನಯೋ ಮಹಾನ್, ನಿಂದೇ ತಪ್ಪಿನ ಪರಿಣಾಮ ಇದು ಅಂತ. ಹಾಗಾಗಿ ನಾನು ಹೇಳ್ತೀನಿ, ಹಣೆ ಬರಹ ನಿಂದು ಕೇಳಲೇಬೇಕು ಅಂತ. ಆ ಅರ್ಥದಲ್ಲಿ ಒಂದು ಚಿಚ್ಚಿ ಮತ್ತೇನೂ ಹೇಳದೆ ಯುದ್ಧ ವರ್ಣನೆ ಮಾಡ್ಕೊಂಡು ಹೋಗ್ಬಿಡ್ತಾನೆ ಅವನು. ಅಂದರೆ ಅದು ಯಾವ ಥರ ಚುಚ್ಚೋದು ಅಂದರೆ ಅವನು ಏನು ಎದುರುತ್ತರ ಕೊಡೋಕ್ಕೂ ಗೊತ್ತಾಗಲ್ಲ, ಅದು ಅದ್ರತರಷ್ಟು ಏನೂ ಆಳಕ್ಕಾಗಲ್ಲ. ಮುಂದಿನೊಂದ್ಸಲ ಸಂವಾದ ಬರುತ್ತೆ, ಅವಾಗಂತೂ ಬೈದೆ ಬಿಡ್ತಾನೆ ಅವನು. ಯಾಕೆ ಆ ದುರ್ಯೋಧನನ ಬೈತೀಯಾ, ಅವನದಲ್ಲ ತಪ್ಪು ನಿಂದು ಅಂತ ಬೈತಾನೆ ಪದೇ 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 ಪದೇ. ಅವನು ಧೃತರಾಷ್ಟ್ರ ಮೊದಲಿಂದ ಮಾಡ್ಕೊಂಬರೋದಂಗೆ, ವಾಪಸ್ ಓಡೋದು ಕೂಡಲೇ, ಅದು ಬುಮರಾಂಗ್ ಆದ ಕೂಡಲೇ ದುರ್ಯೋಧನನ ಬೈದು ಬಿಡೋದು, ಮತ್ತು ದುರ್ಯೋಧನ ಹೇಳಿದ್ದಕ್ಕೆ ಜೈ ಅನ್ನೋದು, ದುರ್ಯೋಧನನ ಬೈದು ಬಿಡೋದು. ಇವಂಗೂ ಕೇಳಿ ಕೇಳಿ ಬೇಜಾರಾಗಿರತ್ತಲ್ಲ ಸಂಜಯನಿಗೆ, ಯಾಕೆಂದರೆ ಅವನು ಅತಿ ಹೆಚ್ಚು ಮಾತಾಡ್ತಿದ್ದೆ ಸಂಜಯನ ಹತ್ರ. ಪ್ರತಿ ಸಲ ಇವನು ಗೋಳ್ಕರೆ ಕೇಳ್ಕೋಬೇಕಲ್ಲ ಅವನು, ಅವನು ಎಷ್ಟು ದಿವಸ ಅನ್ಸಿಸ್ತಾನೆ ಅವನು. ದೃಷ್ಟದ್ಯುಮ್ನ ಮತ್ತು ಶಲ್ಯರ ಯುದ್ಧದ ವರ್ಣನೆ ಮಾಡ್ತಾನೆ ಸಂಜಯ್. ಇದಾಗ್ತಾ ಇದ್ದ ಹಾಗೆ ಅವರ ನಡುವೆ ಒಂದು ಭಯಂಕರ ಯುದ್ಧ ನಡೀತು ಅಂತ 5ನೇ ದಿವಸದಲ್ಲಿ. ಅಂದರೆ 4ನೇ ದಿನದ ಯುದ್ಧ ಮುಗಿದು 5ನೇ ದಿವಸದ ಯುದ್ಧ ಮುಗಿಯುವಾಗ ಮತ್ತೆ ದೃಷ್ಟದ್ಯುಮ್ನ ಮತ್ತು ಶಲ್ಯ ಮುಖಾಮುಖಿಯಾಗಿದ್ದಾರೆ. ಬಹಳ ಅದ್ಭುತ ಯುದ್ಧ ಆಯಿತು ಅವರಿಬ್ಬರ ನಡುವೆ ಅಂತ. ನಾಂತರಂ ದದೃಶೇ ಕಶ್ಚಿತ್ತಯೋ ಸಂಭ್ರಬ್ಧಯೋರಣೆ ಮುಹೂರ್ತಮಿವ ತದ್ದಂತಯೋ ಸಮಮಿವಾಭವತು ಅಂತ ಸರಿಸಮಾನವಾಗಿ ಯುದ್ಧ ಮಾಡ್ತಾ ಇದ್ರು ಅಂತ ಶಲ್ಯ ಮತ್ತು ದೃಷ್ಟದ್ಯುಮ್ನ. ಆ ಥರದ್ದೊಂದು ಯುದ್ಧ ಆಗತ್ತೆ ಅವರಿಬ್ಬರ ನಡುವೆ. ಅದ ಆ ಯುದ್ಧ ನಡೀತಾ ಇರುವಾಗ ದೃಷ್ಟದ್ಯುಮ್ನನಿಗೆ ಅವನು 100 ಬಾಣಗಳನ್ನು ಬಿಟ್ಟು ಘಾಸಿಗೊಳಿಸ್ಬಿಡ್ತಾನೆ ಅವನ ದೇಹದಲ್ಲೆಲ್ಲ ಶಲ್ಯ. ದೃಷ್ಟದ್ಯುಮ್ನನಿಗೆ ಈ ಥರ ಪೆಟ್ಟಾಗಿದ್ದು ಅಭಿಮನ್ಯುವಿಗೆ ಸಿಟ್ಟು ತರಿಸತ್ತೆ. ಹಾಗಾಗಿ ಅವನು ಬಹಳ ವೇಗದಿಂದ ಶಲ್ಯನ ಮೇಲೆ ಆಕ್ರಮಣ ಮಾಡುತ್ತಾನೆ. ಅವನು ಅಭಿಮನ್ಯು ಅಸಂಖ್ಯ ಬಾಣಗಳಿಂದ ಅವನನ್ನು ಗಾಯಗೊಳಿಸ್ತಾನೆ, ಶಲ್ಯನನ್ನು ಗಾಯಗೊಳಿಸ್ತಾನೆ. ಆರ್ತಾಯ ನಿಮ್ಮ ಅಮೇಯಾತ್ಮ ವಿವ್ಯಾದ ವಿಶಿಖೈ ಸ್ತ್ರಿಭಿಹಿ, 3 ಬಾಣಗಳನ್ನು ಬಿಟ್ಟು ಅವನನ್ನು ಘಾಸಿಗೊಳಿಸ್ತಾನೆ. ಅವರಿಬ್ಬರ ನಡುವೆ ಒಂದು ಯುದ್ಧ ಆಗತ್ತೆ. ಓಕೆ, ಯಾವಾಗ ಅಭಿಮನ್ಯು ಶಲ್ಯನ ಮೇಲೆ ಇಂಥ ದಾಳಿ ಆರಂಭ ಮಾಡ್ತಾನೋ, ದುರ್ಯೋಧನ ಒಂದು ತಂಡ ಕರ್ಕೊಂಡು ಶಲ್ಯನ ರಕ್ಷಣೆಗಾಗಿ ಬರ್ತಾನೆ. ದುರ್ಯೋಧನ, ವಿಕರ್ಣ, ದುಶ್ಯಾಸನ, ವಿವಿಂಶತಿ, ದುರ್ಮರ್ಷಣ, ದುಸ್ಸಹ, ಚಿತ್ರಸೇನ, ದುರ್ಮುಖ, ಸತ್ಯವ್ರತ, ಪುರುಮಿತ್ರ, ಇಷ್ಟು ಜನ. ಇವರಷ್ಟು ಜನ ಕೌರವರು, ದುರ್ಯೋಧನ ತಮ್ಮಂದಿರು. ಇಷ್ಟು ಜನ ಅವನ ರಕ್ಷಣೆಗೆ ಬರ್ತಾರೆ, ಶಲ್ಯನ ರಕ್ಷಣೆಗೆ ಬರ್ತಾರೆ. ಯಾವಾಗ ಇವರಿಷ್ಟು ಜನ ಬಂದರೋ ಇದನ್ನು ಭೀಮ ಗಮನಿಸ್ತಾನೆ. ಭೀಮ ಅತ್ಯಂತ ಕೋಪದಿಂದ ದೃಷ್ಟದ್ಯುಮ್ನ ರಕ್ಷಣೆಗೆ ಬರ್ತಾನೆ. ದೃಷ್ಟದ್ಯುಮ್ನ ಅಭಿಮನ್ಯು ಇರ್ತಾರಲ್ಲ, ಭೀಮ ಬರ್ತಾನೆ, ಜೊತೆಗೆ ಪಂಚಪಾಂಡವರು ಉಪಪಾಂಡವರು ಬರ್ತಾರೆ, ಅಷ್ಟು ಜನ, ಮತ್ತು ನಕುಲ ಸಹದೇವರು, ಇಷ್ಟು ಜನ ಅವರನ್ನು ಎದುರಿಸ್ತಾರೆ. ಈ ಎರಡು ಗುಂಪುಗಳು ಒಂದು ಭಾರೀ ಯುದ್ಧ ನಡೆಯುತ್ತೆ ಇಲ್ಲಿಗ.
ಒಂದು ತರಹದಲ್ಲಿ ಹೇಳಬೇಕು ಅಂತ ಅಂದ್ರೆ ಕೌರವರು ಪಾಂಡವರ ನೇರ ಯುದ್ಧೋತ್ತರ ಆಗುತ್ತೆ. ಅರ್ಜುನ ಕಾಣಿಸ್ಕೊಂಡಿಲ್ಲ, ಬಿಟ್ರೆ ಯುಧಿಷ್ಠಿರ ಕಾಣಿಸ್ಕೊಂಡಿಲ್ಲ, ಭೀಮನಕುಲ ಸಹದೇವರಿದ್ದಾರೆ, ಉಪ ಪಾಂಡವರಿದ್ದಾರೆ, ಅಭಿಮನ್ಯು ಇದ್ದಾನೆ, ಆ ಕಡೆ ದುರ್ಯೋಧನ ಮತ್ತು ಅವನ ಸಹೋದರರಿದ್ದಾರೆ. ಎಷ್ಟು ಇದಾಗಿ ಯುದ್ಧ ನಡೆಯುತ್ತೆ ಅಂದ್ರೆ ಉಳಿದವರು ಪ್ರೇಕ್ಷಕರಾಗ್ಬಿಟ್ರು ಸ್ವಲ್ಪ ಹೊತ್ತು ಅಂತ ಅವರು ಹೇಳ್ತಾನೆ ಸಂಜಯ. ತಾವಕಾನಾಂ ಪರೇಶಾಂಚ ಪ್ರೇಕ್ಷಕಾರ್ಥಿನೋ ಭವನ್ ಅಂತ ಆ ಕಡೆ ಈ ಕಡೆ ನಿಂತು ನೋಡುವಂತೆ ಆಯ್ತು ಆ ಯುದ್ಧ ಅಂತ. ಈ ಯುದ್ಧದಲ್ಲಿ ಒಂದಿಷ್ಟು ಅಸ್ತ್ರ ಪ್ರಯೋಗ ಆಯಿತು ಅಂತ ಉಲ್ಲೇಖಿಸ್ತಾರೆ. ಮಹಾಸ್ತ್ರಾಣಿ ಮಿಂಚಂತಹ ಸಮಾಪೇತರ ಅಮರ್ಷಣ ಅಂತ, ಬರೀ ಶಸ್ತ್ರಗಳಲ್ಲ ಅಸ್ತ್ರಗಳು ಬಂದವು ಇದರಲ್ಲಿ. ಒಂದೇ ಸಲ ಧೃಷ್ಟದ್ಯುಮ್ನನ ಮೇಲೆ ದಾಳಿ ಮಾಡ್ತಾರೆ ಅವರೆಲ್ಲ ಸೇರಿ ದುರ್ಯೋಧನ. ನಾಲ್ಕು ಬಾಣಗಳನ್ನು ಒಂದೇ ಸಲಕ್ಕೆ ದುರ್ಯೋಧನ ನಾಲ್ಕು ಬಾಣಗಳನ್ನು, ದುರ್ಮರ್ಷಣ 20 ಬಾಣಗಳನ್ನು, ಚಿತ್ರಸೇನ 5 ಬಾಣಗಳನ್ನು, ದುರ್ಮುಖ 9 ಬಾಣಗಳನ್ನು, ದುಸ್ಸಹ 7 ಬಾಣಗಳನ್ನು, ವಿವಿಂಶತಿ 5 ಬಾಣಗಳನ್ನು, ದುಶ್ಯಾಸನ 3 ಬಾಣಗಳನ್ನು ಧೃಷ್ಟದ್ಯುಮ್ನ ಮೇಲೆ ಪ್ರಯೋಗ ಮಾಡಿದ್ರು ಅಂತ. ಒಂದೇ ಸಲ ಇಷ್ಟು ಬಾಣಗಳು ಅವನ ಕಡೆಗೆ ಬಂತು ಅಂತ. ಆದರೆ ಇಷ್ಟೂ ಬಾಣಗಳನ್ನು ತುಂಡರಿಸಿ ಅವನು ಒಬ್ಬೊಬ್ಬನ ಮೇಲೂ 25 ಬಾಣ ಪ್ರಯೋಗ ಮಾಡಿದ ಅಂತ. ಈ ಯುದ್ಧದ ವಿವರಣೆ ಈ ಥರ ಹೋಗುತ್ತೆ. ಮುಂದೆ ಎಷ್ಟು ಬಾಣ ಬಿಟ್ಟರು, ಅದನ್ನೇ ಯಾರು ಎಷ್ಟು ತುಂಡು ಮಾಡಿ ಮತ್ತೇನು ಮಾಡಿದ್ರು ಅಂತ ಇಷ್ಟು ವಿವರ ಕೊಡ್ತಾರೆ ಇವರು. ಈ ಕಡೆಯಲ್ಲಿ ಸತ್ಯವ್ರತ ಮತ್ತು ಪುರುಮಿತ್ರ, ಇವರು ಕೌರವರೇ, ಇವರ ಜೊತೆಗೆ ಅಭಿಮನ್ಯುವಿನ ಯುದ್ಧ ನಡೆಯುತ್ತೆ, ಒಂದು ಘೋರವಾದ ಯುದ್ಧ ನಡೆಯುತ್ತೆ. ಅವರಿಬ್ಬರು ಸೇರಿ ಇವನ ಜೊತೆಗೆ ಯುದ್ಧ ಮಾಡ್ತಾರೆ. ಪಾಂಡವರ ಕಡೆ ಅವರು ಸತ್ಯವ್ರತ ಅಲ್ಲ, ಅವರಿಬ್ಬರು ದುರ್ಯೋಧನ ತಮ್ಮಂದಿರು ಸತ್ಯವ್ರತ ಮತ್ತು. ಓಕೆ ಓಕೆ, ಯಾರ ಜೊತೆಗೆ ಯುದ್ಧ ಮಾಡ್ತಾರೆ? ಅಭಿಮನ್ಯುವಿನ ಜೊತೆ, ಅಭಿಮನ್ಯುವಿನ ಜೊತೆಗೆ. ಈ ಕಡೆಯಲ್ಲಿ ನಕುಲ ಸಹದೇವರು ಶಲ್ಯನ ಜೊತೆ ಯುದ್ಧ ಮಾಡ್ತಾರೆ, ಸೋದರ ಮಾವ ಮತ್ತು ಸೋದರ ಅಳಿಯಂದರ ಯುದ್ಧ. ಮಾದ್ರಿಯ ಅಣ್ಣ ಅಲ್ಲ, ಮಾದ್ರಿ ಪುತ್ರೋದ ಸಮರೆ ಮಾತುಲಂ ಮಾತೃ ನಂದನವು ಅಂತ ವ್ಯಾಸರು ಹೇಳುವಾಗ ಎಷ್ಟು ಚಂದವಾಗಿ ಹೇಳ್ತಾರೆ ಅಂದರೆ, ಮಾದ್ರಿಯ ಮಕ್ಕಳು ಸೋದರ ಮಾವನ ಜೊತೆಗೆ, ಮಾತೃನಂದನರಾದ ಮಾದ್ರಿ ಪುತ್ರರು ಸೋದರ ಮಾವನ ಜೊತೆಗೆ ಯುದ್ಧ ಮಾಡಿದರು ಅಂತ. ಮಾತೃನಂದನರು ಅಂದರೆ ತಾಯಿಗೆ ಅತ್ಯಂತ ಪ್ರೀತಿಯ ಮಕ್ಕಳು ಅವರು. ಮಾದ್ರಿಗೆ ಅತ್ಯಂತ ಪ್ರೀತಿಯ ಮಕ್ಕಳಾದ ನಕುಲ ಸಹದೇವರು ತಮ್ಮ ಸೋದರ ಮಾವನ ಜೊತೆಗೆ ಯುದ್ಧ ಮಾಡಿದರು ಅಂತ. ಸೋದರ ಮಾವ ಅಳಿಯಂದರು ಆದ್ರೂ ಏನು ಸುಲಭದ ಯುದ್ಧ ಏನು ಮಾಡ್ಕೊಳ್ಳಲ್ಲ ಅವರು, ಘೋರವಾಗಿ ಯುದ್ಧ ಮಾಡ್ತಾರೆ. ಕೃತ ಪ್ರತಿ ಕೃತೈಷಿಣವು, ಇದನ್ನು ಮಾಡಿದೆ ನಿನಗೆ ಪ್ರತಿಯಾಗಿ ಇದನ್ನು ಮಾಡ್ತೇನೆ ಅನ್ನೋ ಥರದ ಯುದ್ಧ ಆಗುತ್ತೆ ಅವರ ನಡುವೆ ಅಂತ. ಈ ಯುದ್ಧ ನಡೀತಾ ಇರುವಾಗ ಇದ್ದಕ್ಕಿದ್ದಾಗೆ ಭೀಮ ಸಿಟ್ಟಾಗುತ್ತಾನೆ, ಗದೆ ಹಿಡಿದು ದುರ್ಯೋಧನನ ಕಡೆಗೆ ಹೊರಟು ಬಿಡುತ್ತಾನೆ. ಅಥ ದುರ್ಯೋಧನನ್ ದೃಷ್ಟ ಭೀಮಸೇನೋ ಮಹಾಬಲ ವಿಧಿತ್ಸು ಕಲಹಸ್ಯ ಅಂತಮ್ಮಂತ, ಇವತ್ತು ಯುದ್ಧ ಕೊನೆಗಾಣಿಸಿಬಿಡ್ತೀನಿ ಅಂತ ಹೊರಡ್ತಾನೆ. ದುರ್ಯೋಧನನ ಕೊಂದರೆ ಯುದ್ಧ ಮುಗಿದೋಯ್ತಲ್ಲ, ಹಾಗೆ ಆ ಕಡೆ ಹೋಗ್ತಾನೆ. ಯಾವಾಗ ಭೀಮ ಹೀಗೆ ಹೊರಟನೋ ದುರ್ಯೋಧನನ ಜೊತೆಗಿದ್ದ ಅವನ ಸಹೋದರ ಹೆದರಿ ಓಡಿಬಿಟ್ರು. ಅಣ್ಣನ ರಕ್ಷಣೆಗೆ ನಿಲ್ಲೋದಿಲ್ಲ, ಹೆದರಿ ಓಡಿಬಿಡ್ತಾರೆ ಅವನು ಬರ್ತಾ ಇರುವ ಆ ರಭಸ ನೋಡಿ ಅಂತ. ದುರ್ಯೋಧನ ಮಾತ್ರ, ಅವನು ಬಹಳ ತಂತ್ರಗಾರನಲ್ಲ ಎಲ್ಲ ವಿಷಯದಲ್ಲಿ. ಭೀಮ ಬರ್ತಾ ಇರೋದನ್ನು ನೋಡಿದವನು ಮಾಗಧನಿಗೆ ಹೇಳ್ತಾನೆ. ಮಗಧ ಅಂದರೆ ಬಿಹಾರ, ಈಗಿನ ಮಗಧ ರಾಜ್ಯ. ಅವನಿಗೆ 10,000 ಆನೆಗಳ ಸೈನ್ಯ ಇರುತ್ತೆ ಅವನಲ್ಲಿ. ಆನೆ ಆ ಸೈನ್ಯವನ್ನು ಭೀಮನ ಮೇಲೆ ಬಿಡ್ತಾನೆ ದುರ್ಯೋಧನ. ಅವನು ಹಿಂದೆ ನಿಂತ್ಕೊಳ್ತಾನೆ, ದುರ್ಯೋಧನ ಮಾಗದ ಸೈನ್ಯವನ್ನು ಮುಂದೆ ಬಿಟ್ಟು ಹಿಂದೆ ನಿಂತ್ಕೊಳ್ತಾನೆ. ಅದೇ ಗದೆಯನ್ನು ಇಟ್ಟುಕೊಂಡು ಅದ್ಭುತವಾದ ಯುದ್ಧವನ್ನು ಭೀಮ ಮಾಡ್ತಾನೆ ಇಲ್ಲಿ ದುರ್ಯೋಧನ ಜೊತೆಗೆ. ಅಲ್ಲ, ಅದು ಅವನು ದುರ್ಯೋಧನಕ್ಕಿಂತ ಮುಂದೆ ಇದೆಯಲ್ಲ, 10,000 ಆನೆಗಳ ಸೇನೆ ಇದೆಯಲ್ಲ, ಮಾಗದ ಸೇನೆಯ ಜೊತೆಗೆ ಯುದ್ಧ ನಡೆಯುತ್ತೆ ಅವನದ್ದು. ಭೀಮನ ಮೇಲೆ 10,000 ಆನೆಗಳ ದಳ ದಾಳಿ ಮಾಡಿದ ನೋಡಿದಾಗ ಉಪ ಪಾಂಡವರು ಮುನ್ನುಗ್ಗುತ್ತಾರೆ ಭೀಮನ ಜೊತೆಗೆ, ಅಭಿಮನ್ಯು ಮುಂದುವರಿತಾನೆ, ನಕುಲ ಸಹದೇವ ದೃಷ್ಟದ್ಯುಮ್ನ ಇಷ್ಟು ಜನ ಆ ಕಡೆ ಇದ್ದವರು ಬಂದು ಭೀಮನ ಜೊತೆಗೆ ಯುದ್ಧಕ್ಕೆ ನಿಂತಾರೆ. ಈ ಆನೆಗಳನ್ನು ಒಂದು ವ್ಯಾಪಕವಾದ ಆನೆಗಳ ಸಂಹಾರ ನಡೆಯುತ್ತೆ. ಈ ಆನೆಗಳು ಮುನ್ನುಗ್ಗಿದರೆ ಎದುರಿಗೆ ಮನುಷ್ಯ ತಡೆಯಲಾರನಲ್ಲ, ಆದರೆ ಇವರಿಷ್ಟು ಜನ ಒಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಆನೆಗಳ ಸಂಹಾರ ಮಾಡ್ತಾರೆ. ಯಾವ್ದ್ರದ್ದು ತಲೆ ಕತ್ತರಿಸ್ತಾರೆ, ಇನ್ಯಾವುದ್ರದ್ದು ಸೊಂಡಿಲ ಕತ್ತರಿಸ್ತಾರೆ, ಕಾಲು ಕತ್ತರಿಸ್ತಾರೆ, ಹೀಗೆ ಭಾರಿ ಯುದ್ಧ ನಡೆಯುತ್ತೆ. ಭೀಕರವೇ ಇದು, ನಾವು ಅಷ್ಟು ಭೀಕರತೆಯನ್ನು ವರ್ಣಿಸ್ತಾ ಇಲ್ಲ, ಅಷ್ಟು ಭೀಕರವಾಗಿ ನಡೆಯುತ್ತೆ. ಈ ಯುದ್ಧ ನಡೀತಾ ಇರುವಾಗ ಇಂದ್ರನ ಐರಾವತದಂತೆ ಇರುವ ಒಂದು ಆನೆಯನ್ನು ಅಭಿಮನ್ಯುವಿನ ರಥದ ಕಡೆಗೆ ನುಗ್ಗಿಸ್ತಾನೆ ಮಾಗಧ. ಮಾಗಧ ಅಂದರೆ ಹೋಗಿ ತುಳಿದು ಸಾಯಿಸ್ಬಿಡ್ಬೇಕು ಅನ್ನೋ ತರಹದಲ್ಲಿ, ಆದರೆ ಅಭಿಮನ್ಯು ಆನೆಯನ್ನೇ ಸಂಹಾರ ಮಾಡ್ತಾನೆ. ಈ ತರಹದಲ್ಲಿ ಯುದ್ಧ ನಡೆಯುತ್ತೆ ಅಂತ. ಹೀಗೆ ಇಡೀ ಗಜಸೈನ್ಯದ ಮೇಲೆ ಇವರ ಪ್ರಹಾರ ಆಗ್ತಾ
ಭೀಮ ಅಂತೂ ಅವನು ಪ್ರಳಯ ಕಾಲದ ಯಮನಂತೆ ಮುನ್ನುಗ್ಗಿದ ಅಂತ ವರ್ಣಿಸ್ತಾರೆ. ಹಾಗೆ ಮಾಡಿ ಗಜಸೈನ್ಯವನ್ನು ನಿರ್ನಾಮ ಮಾಡಿಬಿಡ್ತಾರೆ. ಯಾವಾಗ ಭೀಮ ಈ ಥರ ವಿಜೃಂಭಿಸ್ತಾ ಇದ್ನೋ ಅದನ್ನು ನೋಡಿ ದುರ್ಯೋಧನ ಭೀಮನನ್ನು ಸಂಹಾರ ಮಾಡಿ ಅಂತ ತನ್ನ ಇಡೀ ಸೈನ್ಯಕ್ಕೆ ಹೇಳ್ತಾನೆ. ದುರ್ಯೋಧನನ ಆಜ್ಞೆಯಂತೆ ಅವನ ಇಡೀ ಸೈನ್ಯ ಒಂದಾಗಿ ಮತ್ತೆ ಭೀಮನ ಮೇಲೆ ದಾಳಿ ಮಾಡುತ್ತೆ. ಗಜಸೈನ್ಯ ಆದಮೇಲೆ ಇಡೀ ಸೈನ್ಯ ದಾಳಿ ಮಾಡುತ್ತೆ. ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿವಸ ಆ ಒಂದು ಉಬ್ಬರ ಕಾಣಿಸ್ಕೊಳತ್ತಲ್ಲ ಸಮುದ್ರದಲ್ಲಿ, ಆ ತರಹದಲ್ಲಿ ಸೈನ್ಯ ಮುಗಿಬಿತ್ತು ಭೀಮನ ಮೇಲೆ ಅಂತ ವರ್ಣಿಸ್ತಾರೆ. ಆದರೆ ಭೀಮ ಹಿಮ್ಮೆಟ್ಟೋದಿಲ್ಲ. ಅಷ್ಟು ಜನರ ಮೇಲೂ ಆ ಗಜಸೈನ್ಯದ ಮೇಲೆ ಹೇಗೆ ಯುದ್ಧ ಮಾಡಿದ್ನೋ ಹಾಗೆ ಒಂದು ಅದ್ಭುತ ಯುದ್ಧವನ್ನು ಆರಂಭ ಮಾಡ್ತಾನೆ. ಓಕೆ, ಇಷ್ಟು ಯುದ್ಧ ನಡೀತಾ ಇರುವಾಗ ನಕುಲ ಸಹದೇವರು, ಅಭಿಮನ್ಯು, ಉಪಪಾಂಡವರು, ಧೃಷ್ಟದ್ಯುಮ್ನ, ಶಿಖಂಡಿ ಇಷ್ಟು ಜನ ಭೀಮನ ಜೊತೆಗೆ ನಿಂತಿರ್ತಾರೆ. ಅಂದರೆ ಅವರನ್ನು ಬದಿಗೆ ಸರಿಸುವ ಪ್ರಯತ್ನಗಳು ಎಷ್ಟೋ ನಡೆಯುತ್ತಲ್ಲ, ಎಲ್ಲೂ ಹೋಗೋದಿಲ್ಲ. ಭೀಮ ಸಂಹಾರ ಮಾಡ್ಕೊಂಡು ಹೋಗ್ತಾನೆ ಇರ್ತಾನೆ, ಇವರು ಭೀಮನ ಸುತ್ತ ರಕ್ಷಣೆಗೆ ನಿಂತುಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಕೊನೆ ಕೊನೆಗೆ ಏನಾಗ್ಬಿಡುತ್ತೆ ಅಂದರೆ ಭೀಮ ಯಾವ ಕಡೆಗೆ ತಿರುಗುತ್ತಾನೋ ಆ ಕಡೆಗಿದ್ದವರೆಲ್ಲ ಓಟ ಕೇಳೋದಕ್ಕೆ ಆರಂಭ ಮಾಡಿಬಿಡ್ತಾರೆ ಎದುರಿಸೋದನ್ನು ಬಿಟ್ಟು. ಭೀಮನ ಇಷ್ಟು ಇದನ್ನು ನೋಡಿ ಈಗ ಭೀಷ್ಮ ಆ ಕಡೆ ತಿರುಗುತ್ತಾನೆ, ಬೇರೆ ಕಡೆಗೆಲ್ಲ ಯುದ್ಧ ಮಾಡ್ತಾ ಇರ್ತಾನಲ್ಲ, ಅವನು ಭೀಮನ ಮೇಲೆ ದಾಳಿ ಮಾಡೋದಕ್ಕಿಂತ ಮುಂದುವರಿತಾನೆ. ಭೀಷ್ಮನನ್ನು ಭೀಮ ಎದುರಿಸ್ತಾನೆ. ಭೀಷ್ಮ ಬಂದು ಕೂಡಲೇ ಅವನು ಸಾವಿರಾರು ಬಾಣಗಳನ್ನು ಬಿಟ್ಕೊಂಡು ಬರ್ತಾನೆ ಭೀಮನ ಮೇಲೆ. ಇವನು ಅದನ್ನು ತುಂಡರಿಸ್ತಾ ಭೀಷ್ಮನ ಕಡೆಗೆ ಯುದ್ಧಕ್ಕೆ ಹೊರಡ್ತಾನೆ. ಈ ಯುದ್ಧ ನಡೀತಾ ಇರುವಾಗ ಸಾತ್ಯಕಿ ಮುನ್ನುಗ್ಗುತ್ತಾನೆ. ಬೇರೆ ಎಲ್ಲ ಯುದ್ಧ ಮಾಡ್ತಾ ಇದ್ದವನು ಸಾತ್ಯಕಿ ಮುನ್ನುಗ್ಗುತ್ತಾನೆ. ಸಾತ್ಯಕಿ ಒಂದು ಮಹಾಸಂಹಾರ ಆರಂಭಿಸಿಬಿಡ್ತಾನೆ. ಭೀಮ ಇಷ್ಟೊತ್ತು ಸಂಹಾರ ಮಾಡಿದ್ದ, ಭೀಮ ಭೀಷ್ಮ ಇಬ್ಬರು ಎದುರು ಬದರಾದರು. ಈ ಭೀಮ ಭೀಷ್ಮ ಇಂಥವ್ರು ಎದುರು ಬದರಾದರು ಅಂದರೆ ಒಂದಿಷ್ಟೊತ್ತು ಅಲ್ಲಿ ಏನು ಡೆವಲಪ್ಮೆಂಟ್ ಇರಲ್ಲ. ಡೆವಲಪ್ಮೆಂಟ್ ಇರಲ್ಲ ಅಂದರೆ ಒಳ್ಳೆ ಶಬ್ದ, ಯಾರು ಸಾಯಲ್ಲ ಅಂತ. ಅಲ್ಲಿ ಏನೂ ಆಗಲ್ಲ. ಇವನು ಬಾಣ ಬಿಟ್ಟ, ಅವನು ಬಾಣ ಬಿಟ್ಟ, ಇವನು ಬಾಣ ಬಿಟ್ಟ, ಅವನು ಬಾಣ ಬಿಟ್ಟ ಅಂತ ಆಗ್ತಾ ಇರತ್ತೆ. ಇದೇ ಸಮಯದಲ್ಲಿ ಈ ಕಡೆ ಸಾತ್ಯಕಿ ತಿರುಗಿಕೊಳ್ತಾನೆ, ಅವ್ರ ಮೇಲೊಂದು ಘೋರ ಯುದ್ಧ ಆರಂಭ ಮಾಡಿ ಸಂಹಾರ ಆರಂಭ ಮಾಡ್ತಾನೆ. ಈ ಎಲ್ಲರೂ ಹಿಮ್ಮೆಡ್ತಾ ಇದ್ದ ಸಂದರ್ಭದಲ್ಲಿ ಭೂರಿಶ್ರವಸ್ ಮುಂದೆ ಬರ್ತಾನೆ ಇವನನ್ನು ಎದುರಿಸೋದಕ್ಕೆ. ಸಾತ್ಯಕಿಯನ್ನು ಎದುರಿಸೋದಕ್ಕೆ ಭೂರಿಶ್ರವಸ್ ಮುನ್ನುಗ್ಗಿ ಬರ್ತಾನೆ. ಭೂರಿಶ್ರವಸ್ ಮತ್ತು ಸಾತ್ಯಕಿಯ ನಡುವೆ ಒಂದು ಯುದ್ಧ ಆರಂಭ ಆಗತ್ತೆ. ಅದು ಮುಂದೆ ಕತೆ ಬರುತ್ತೆ. ಇದು ಈ ಸಾತ್ಯಕಿಗೆ ಮತ್ತು ಈ ಭೂರಿಶ್ರವಸ್ ಫ್ಯಾಮಿಲಿಗೆ, ಸಾತ್ಯಕಿ ಫ್ಯಾಮಿಲಿಗೆ ಭೂರಿಶ್ರವಸ್ ಫ್ಯಾಮಿಲಿಗೆ ಒಂದು ಹಳೆಯದೊಂದು ಸಿಟ್ಟೇನೋ ಇದೆ. ದೇವಕಿಯ ಸ್ವಯಂವರದ ಕಾಲದ ಒಂದು ಕಥೆ ಮುಂದೆ ಬರುತ್ತೆ. ಆ ಕಥೆ ನೋಡೋಣ. ಅಂದರೆ ಯಾರ್ಯಾರಿಗೆ ಕೃಷ್ಣನ ತಾಯಿ ಆ ಕಾಲದಲ್ಲಿ ಈ ಭೂರಿಶ್ರವಸ್ಸನ ಅಜ್ಜನಿಗೂ ಅಲ್ಲಿ ನಡೆದ ಒಂದು ಆ ಕಾಲದ್ದು, ಈ ಸಾತ್ಯಕಿಯ ಅಪ್ಪ ಭೂರಿಶ್ರವಸ್ಸನ ಅಜ್ಜನಿಗೆ ಆದ ಒಂದು ಘಟನೆ. ಹಾಗಾಗಿ ಇವರಿಗೆ ಒಂದಿದೆ. ಇಲ್ಲಿ ಸ್ವಲ್ಪ ಸಾತ್ಯಕಿ ಬಂದಾಗ ಸೋಮದತ್ತ ಅವನ್ನ ಎದುರಿಸೋದು, ಭೂರಿಶ್ರವಸ್ಸು, ಭೂರಿ, ಶಲ, ಬಾಹ್ಲಿಕ ಇವರೆಲ್ಲ ಇವ್ರನ್ನ ಎದುರಿಸೋದು ಅಂತ ಒಂದಿರುತ್ತೆ. ಸಾತ್ಯಕಿ ಕಂಡುಕೊಳ್ಳೆ ಇವ್ರಿಗೆ ಸಿಟ್ಟು ಬರುತ್ತೆ. ಸೊ ಫ್ಯಾಮಿಲಿ ಏನಂತಾರೆ ಅದಕ್ಕೆ, ಏನು ಒಂದು ಘಟನೆ ನಡೆದಿದೆ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಅವರಿಬ್ಬರು ಮಧ್ಯೆ. ಹೌದು. ಶಿನಿ ಅಂತ ಈ ಸಾತ್ಯಕಿಯ ತಂದೆ, ತಂದೆಗೂ ಬಾಕ್ಲೀಕನಿಗೂ, ಬಾಕ್ಲೀಕನನ್ನು ಶಿನಿ ಅವಮಾನಿಸಿರ್ತಾನೆ ಇವನೇನೋ ಮಾಡೋದಕ್ಕೆ ಹೋಗಿ. ಹಾಗೆ ಆ ಹಳೆ ಸಿಟ್ಟೊಂದು ಮುಂದುವರೆದಿದೆ ಅಲ್ಲಿಗ. ಯಾವಾಗ ಭೂರಿಶ್ರವ ಸೋಮದ ಮತ್ತು ಸಾತ್ಯಕಿಯ ಯುದ್ಧ ನಡೀತಾ ಹೋಗುತ್ತೋ, ಆಗ್ತಾ ಹೋಗುತ್ತೋ, ಆಗ ದುರ್ಯೋಧನ ಗಮನಿಸ್ತಾ ಇರ್ತಾನಲ್ಲ, ಅವನು ಭೂರಿಶ್ರವಸ್ಸನ ಜೊತೆಗೆ ಅವನ ಜೊತೆಗೆ ನಿಲ್ಲೋದಕ್ಕೆ ತನ್ನ ಸಹೋದರರೊಂದಿಗೆ ಅಲ್ಲಿ ಮುನ್ನುಗ್ಗಿ ಬರ್ತಾನೆ ಅವನ ಜೊತೆಗೆ. ದುರ್ಯೋಧನ ಈ ಕೆಲಸವನ್ನು ನಾವು ಪದೇ ಪದೇ ಗಮನಿಸ್ತಾ ಇದ್ದೀವಿ. ಚೆನ್ನಾಗಿ ಮಾಡ್ತಾನೆ ಅವನು, ಅಂದರೆ ಮೆಚ್ಚಬೇಕಾಗಿಯೇ ಮಾಡ್ತಾನೆ ಅಂತ. ಯಾರೋ ಇಬ್ಬರಿಗೆ ಯುದ್ಧ ನಡೀತಾ ಇದೆ ಅಂದರೆ ತನ್ನ ಕಡೆಯವರಿಗೆ ಅವನು ಮುನ್ನುಗ್ಗೇ ಬಿಡ್ತಾನೆ. ಅಲ್ಲೂ ದೃಷ್ಟದ್ಯುಮ್ನ ಮಾಡ್ತಾನೆ, ಚೆನ್ನಾಗೇ ಮಾಡ್ತಾನೆ, ಇಲ್ಲ ಅಂತೇನಿಲ್ಲ ಅಲ್ಲೂ. ಆದರೆ ಅದನ್ನು ಮೀರಿ ಇವನು ಮಾಡ್ತಾನೆ. ಮಾಡೋದಕ್ಕೆ ಒಂದು ಕಾರಣ ಅಂದರೆ ದುರ್ಯೋಧನ ಯುದ್ಧಕ್ಕಿಂತ ಹೆಚ್ಚು ಈ ಕಡೆಗೆ ಗಮನಿಸ್ತಾ ಇರ್ತಾನೆ. ದೃಷ್ಟದ್ಯುಮ್ನ ಸ್ವತಃ ಯುದ್ಧ ಮಾಡುತ್ತಲೂ ಇರ್ತಾನೆ. ಅವನೊಂದು ಕಡೆ ಮಗ್ನನಾಗಿ ಯುದ್ಧ ಮಾಡ್ತಾ ಇದ್ದಾಗ ಇಲ್ಲಿ ಅವನಿಗೆ ಸಹಕಾರಕ್ಕೆ ಬರೋದಕ್ಕಾಗೋದಿಲ್ವಲ್ಲ. ಯಾವಾಗ ದುರ್ಯೋಧನ ಪ್ರಮುಖರು ಅಲ್ಲಿ ಬಂದರೋ ಆಗ ಸಾತ್ಯಕಿಗೆ ಸಹಕಾರ ಕೊಡೋದಕ್ಕೆ ಪಾಂಡವರು ಬರ್ತಾರೆ.
ಅಲ್ಲಿ ಭೀಷ್ಮನ ಜೊತೆಗೆ ಯುದ್ಧ ಮಾಡ್ತಾ ಇದ್ದ ಭೀಮ ತಿರುಗಿ ಬರ್ತಾನೆ. ಭೀಮ ತಿರುಗಿ ಬಂದವನು ಮತ್ತೆ ದುರ್ಯೋಧನ ಮತ್ತು ಅವನ ಇವರ ಮೇಲೆ ಗದೆ ಇಟ್ಕೊಂಡು ಹೋಗ್ತಾನೆ. ಯಾಕೆಂದ್ರೆ ಈ ಯುದ್ಧ ಆರಂಭ ಆಗಿದ್ದೇ ಹಾಗೆ. ಭೀಮ ದುರ್ಯೋಧನನ ಮೇಲೆ ದಾಳಿ ಮಾಡಕ್ಕೆ ಹೊರಟಾಗ ಅವನು ಮಾಗಧರನ್ನ ಕಳಿಸಿದ್ದು, ಮಾಗಧ ಸೈನ್ಯ ಆದ್ಮೇಲೆ ಉಳಿದ ಸೈನಿಕರನ್ನ ಕಳಿಸಿದ್ದು, ಹೀಗೆ ತಿರುಕೊಂಡಿದ್ದು. ಈಗ ಯಾವಾಗ ಮತ್ತೆ ಅವ್ರು ಕಾಣಿಸ್ಕೊಂಡ್ರು ಎದುರಿಗೆ, ಭೀಮ ಗದೆ ಎತ್ಕೊಂಡು ಮತ್ತೆ ದುರ್ಯೋಧನ ಅವನ ತಮ್ಮಂದ್ರ ಕಡೆಗೆ ಹೋಗ್ತಾನೆ. ಅಲ್ಲಿ ನಂದಕ ಅಂತ ಕೌರವನ ತಮ್ಮ, ಅವನಿಗೂ ಇವನಿಗೂ ಯುದ್ಧ ಆಗತ್ತೆ, ಭೀಮನಿಗೂ ಯುದ್ಧ ಆರಂಭ ಆಗತ್ತೆ. ಆ ಯುದ್ಧದಲ್ಲಿ ಅವರೆಲ್ಲರೂ ದಾಳಿ ಮಾಡ್ತಾರೆ ಭೀಮನ ಮೇಲೆ. ದುರ್ಯೋಧನ ಅವನ ಎದೆಗೆ ಅತ್ಯಂತ ತೀಕ್ಷ್ಣವಾದ ಒಂದು ಬಾಣವನ್ನು ಬಿಟ್ಟು ಗಾಯಗೊಳಿಸ್ತಾನೆ ಭೀಮನನ್ನು. ಈ ಭೀಮ ಏನು ಮಾಡ್ತಾನೆ ಅಂತ ಅಂದರೆ, ಯಾವಾಗ ಅವನು ಬಾಣ ಬಿಟ್ಟು ಘಾಸಿಗೊಳಿಸಿದನು, ತನ್ನ ಸಾರಥಿಗೆ ಅಶೋಕನಿಗೆ ಹೇಳ್ತಾನೆ. ಅಶೋಕ ವಿಶೋಕ ಅಂತ ಎರಡು ಹೆಸರಲ್ಲಿ ಕರೆದಿದ್ದಾರೆ ಅವನನ್ನು, ಆ ಭೀಮನ ಸಾರಥಿಯನ್ನು, ಎರಡಕ್ಕೂ ಅರ್ಥ ಒಂದೇ. ಅವನಿಗೆ ಹೇಳ್ತಾನೆ, ನನ್ನನ್ನು ಕೊಲ್ಲೋದಕ್ಕೆ ಅಂತಲೇ ನಿಶ್ಚಯ ಮಾಡ್ಕೊಂಡು ಇವರು ಬಂದಂಗಿದೆ ಇವತ್ತು. ಹಂತುಮಭ್ಯುದ್ಯತಾಯುಧಿ, ನನ್ನನ್ನೇ ಗುರಿ ಇಟ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಇವರಿಷ್ಟು ಜನರನ್ನು ನಾನು ಕೊಲ್ತೇನೆ, ನೀನು ಕುದುರೆಗಳಿಗೆ ನಿನಗೆ ಅಪಾಯ ಆಗದೆ ಇರೋ ಆಗ ನೋಡ್ಕೊ, ನಾನು ಇವತ್ತು ಇವರನ್ನು ಮುಗಿಸ್ತೇನೆ ಅಂತ ಹೇಳಿ ಒಂದು ಯುದ್ಧ ಆರಂಭ. ದುರ್ಯೋಧನ ಮತ್ತು ಭೀಮರ ನಡುವೆ ಒಂದು ಭಾರಿ ಯುದ್ಧ ಆರಂಭ ಆಗುತ್ತೆ. ಈ ಯುದ್ಧದಲ್ಲಿ ದುರ್ಯೋಧನ ಅವನು ಅಶೋಕನ ಮೇಲೆ ಬಾಣಗಳನ್ನು ಬಿಟ್ಟು ಅವನನ್ನು ಗಾಯಗೊಳಿಸ್ತಾನೆ, ಮತ್ತು ಭೀಮನ ಧನಸ್ಸನ್ನು ಮುರಿದು ಬಿಡ್ತಾನೆ. ಅವನು ಹಿಡ್ಕೊಂಡಿರ್ತಾನಲ್ಲ ಮುಷ್ಟಿ, ಅದರ ಭಾಗಕ್ಕೆ ಬಾಣ ಬಿಟ್ಟು ಅದನ್ನು ತುಂಡರಿಸ್ತಾನೆ. ಹೀಗೆ ಅವರಿಬ್ಬರ ನಡುವೆ ಒಂದು ಬಾರಿ ಯುದ್ಧ ಆಗ್ತಾ ಆಗ್ತಾ ದುರ್ಯೋಧನ ಒಂದು ಅವನ ಎದೆಗೆ ಒಂದು ಬಾಣ ಚುಚ್ಚುವಂತೆ ಮಾಡ್ತಾನೆ. ಮತ್ತೆ ಭೀಮನ ಎದೆಗೆ ಭೀಮ ಅದರಿಂದ ಬಹಳ ಘಾಸಿ ಪಟ್ಟು ಕುಸಿದು ಕುಳಿತು ಬಿಡ್ತಾನೆ. ಭೀಮ ಕುಸಿದು ಕುಳಿಸಿದ್ದನ್ನು ನೋಡಿದ ಇವರು ಅಭಿಮನ್ಯು ಮತ್ತು ತಂಡದವರು ಮುಂದೋಗುತ್ತಾರೆ, ಇವನ ಮೇಲೆ ದುರ್ಯೋಧನನ ಮೇಲೆ ನುಗ್ಗುತ್ತಾರೆ. ಸ್ವಲ್ಪ ಹೊತ್ತಿಗೆ ಭೀಮನಿಗೆ ಅಂದರೆ ಕುಸಿದು ಕುಳಿತವನು ಎಚ್ಚರ ತಪ್ತಾನೆ. ಎಚ್ಚರ ತಪ್ಪಿ ಸ್ವಲ್ಪ ಹೊತ್ತು ಆದಮೇಲೆ ಎಚ್ಚರಗೊಳ್ತಾನೆ. ಅವನು ಎಚ್ಚರಗೊಳ್ಳೋ ತನಕ ಅವನ ಮೇಲೆ ಏನೋ ಆಗದೆ ಇರೋ ಥರ ಇವರು ಯುದ್ಧ ಮಾಡ್ತಾ ಇರ್ತಾರೆ. ಎಚ್ಚರಾದವನು ಮತ್ತೆ ದುರ್ಯೋಧನನ ಮೇಲೆ ದಾಳಿ ಮಾಡ್ತಾನೆ. ಆಗ ದುರ್ಯೋಧನನ ಪರವಾಗಿ ಶಲ್ಯ ಬರ್ತಾನೆ. ಶಲ್ಯ ಮತ್ತು ದುರ್ಯೋಧನರ ಮೇಲೆ ಭೀಮನ ಯುದ್ಧ ಮುಂದುವರಿಯುತ್ತೆ. ಹೀಗೆ ಒಂದು ಭೀಮ ಮತ್ತು ನೇರವಾಗಿ ದುರ್ಯೋಧನ ಮತ್ತು ಒಂದಿಷ್ಟು ಕೌರವರ ನಡುವೆ ಯುದ್ಧ ಮುಂದುವರಿಯುತ್ತೆ. ಸೊ ಭೀಮ ಮತ್ತು ದುರ್ಯೋಧನ ಮಧ್ಯೆ ಯುದ್ಧ ಅಂದಾಗ ಮತ್ತೆ ನಮ್ಮ ಗದಾ ಯುದ್ಧ ನೆನಪು ಬರುತ್ತೆ, ಕೊನೆ ಭಾಗದ ಯುದ್ಧ ನೆನಪು ಬರುತ್ತೆ. ಅದ್ರ ಮುಂಚೆ ಕೂಡ ಸಾಕಷ್ಟು ಈ ಥರ ಅವ್ರ ಮಧ್ಯೆ ಎನ್ಕೌಂಟರ್ಸ್ ಆಗಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಅರ್ಜುನ ಮತ್ತು ಕರ್ಣರ ಮಧ್ಯೆ ಕೂಡ ಮುಂದೆ ಬರ್ಬೋದು ಅಂತ ಅನ್ಸುತ್ತೆ ನನಗೆ. ಸೊ ಹಾಗೆ ನಾವು 5ನೇ ದಿನದ ಯುದ್ಧದಲ್ಲಿದ್ದೀವಿ. 5ನೇ ದಿನದ ಯುದ್ಧದಲ್ಲಿ ಸದ್ಯಕ್ಕೆ ಏನೂ ಆಗಿಲ್ಲ, ಆದರೆ ಘೋರವಾದ ಯುದ್ಧ ನಡೀತಾ ಇದೆ, ವಿಶೇಷವಾಗಿ ಭೀಮ ಮತ್ತು ಕೌರವರ ಮಧ್ಯೆ, ಭೀಮ ಮತ್ತು ದುರ್ಯೋಧನ ಮಧ್ಯೆ. ಅದನ್ನು ಹೇಳಿದಂಥ ಸಂಪಾಸರಿಗೆ ಧನ್ಯವಾದಗಳು ಸರ್, ಥ್ಯಾಂಕ್ ಯು ವೆರಿ ಮಚ್. ಯುದ್ಧ ಪರ್ವದಲ್ಲಿ ನಾವೀಗ 5ನೇ ದಿನದ ಯುದ್ಧದಲ್ಲಿದ್ದೀವಿ. ಸೊ ನೋಡ್ತಾರೆ ಗೌರವಶಿಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ, ಶುದ್ಧತೆಗೆ ಆದ್ಯತೆ. ನಮ್ಮ ಗುರುಜಿರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಕೋರ್ಟ್ ಕೇಸ್, ಆಸ್ತಿ ವಿಚಾರ, ಆರೋಗ್ಯ, ಸಂತಾನ, ಮದುವೆ, ಸತಿಪತಿ ಕಲಹ, ವಿಚ್ಛೇದನ, ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಕೇರಳದ ಪ್ರಸಿದ್ಧ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಕೊಡ್ತಾರೆ ನಮ್ಮ ಗುರುಜಿ.